ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ತರ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಗೊತ್ತಿರುವ ಹಾಗೆ ಮ್ಯಾರಿಡ್ ವುಮೆನ್ಸ್ ಇಶ್ಯೂ ಏನಿದೆ ಅದು ಈ ದಿನ ಅಂದರೆ ಡಿಸೆಂಬರ್ 13ನೇ ತಾರೀಕು ವಿಚಾರಣೆ ಬೆಂಗಳೂರು ಕೋರ್ಟ್ನಲ್ಲಿ ಇತ್ತು ಈ ಕೋರ್ಟ್ನಲ್ಲಿ ಮ್ಯಾರಿಡ್ ವುಮೆನ್ಸ್ ಇನ್ಕಮ್ ಇಶ್ಯೂ ಕುರಿತು ವಿಚಾರಣೆ ಕೂಡ ಮುಗಿದಿದೆ ಮಾನ್ಯ ನ್ಯಾಯಾಧೀಶರಾಗಿರುವಂತಹ ಎಂ ನಾಗಪ್ರಸನ್ನ ಸರ್ ಏನಿದ್ದಾರೆ ಈ ಒಂದು ಕೇಸನ್ನು ಜನವರಿ 16ನೇ ತಾರೀಕಿಗೆ ಮುಂದೂಡಿದ್ದಾರೆ ಅವತ್ತೇ ಈ ಒಂದು ಕೇಸ್ನ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಕೂಡ ಇದೆ ಆಲ್ಮೋಸ್ಟ್ ಇವತ್ತಿಂದ 34 ದಿನಗಳವರೆಗೆ ಈ ಒಂದು ಕೇಸ್ನ ಮುಂದೂಡಿದ್ದಾರೆ ಏನೆಲ್ಲ ಕಾರಣ ಇರಬಹುದು ಅಂತ ನೋಡ್ತಾ ಹೋದರೆ ಮೇನ್ ಆಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಒಂದು ಮಾಹಿತಿ ಪ್ರಕಾರ ಇವತ್ತು 15 ಅಡ್ವೊಕೇಟ್ಸ್ಗಳು ಇವತ್ತೇನು ವಿಚಾರಣೆ ನಡೀತೋ ಅಲ್ಲಿ ಮ್ಯಾರಿಡ್ ವುಮೆನ್ಸ್ ಪರವಾಗಿ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಬಂದಿದ್ದರು ಅಂತ ಒಂದು ಮಾಹಿತಿ ಇದೆ ಇನ್ನು ನಮ್ಮ ಸರ್ಕಾರದ ಪರವಾಗಿ ಒಬ್ಬ ವಕೀಲರು ಇದ್ದರು ಅವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ ಓಕೆ ಈ ಒಂದು ಕಾರಣದಿಂದ ಈ ಕೇಸ್ 34 ದಿನಗಳವರೆಗೆ ಹೋಗಿರುವಂತಹ ಚಾನ್ಸಸ್ ಇದೆ ಇನ್ನೊಂದು ಕಾರಣ ಅಂದರೆ ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ರಜೆ ಇರುವಂಥದ್ದು ಅದು ಚಳಿಗಾಲದ ರಜೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಅಂದರೆ ರಜಾ ಅದು 19th ಡಿಸೆಂಬರ್ ಸೋಮವಾರದಿಂದ 31 ಡಿಸೆಂಬರ್ ಶನಿವಾರದವರೆಗೆ ಈ ಕೋರ್ಟ್ಗೆ ಚಳಿಗಾಲದ ರಜೆ ಇರುತ್ತೆ ವಿಂಟರ್ ವೆಕೇಷನ್ ಇರುತ್ತೆ ಸೊ ಈ ಒಂದು ಕಾರಣದಿಂದಲೂ ಕೂಡ ಕೋರ್ಟ್ನ ಕೇಸ್ ಒಂದು ತಿಂಗಳ ಮಟ್ಟಿಗೆ ಮುಂದಕ್ಕೆ ಹೋಗಿರುವಂತಹ ಚಾನ್ಸಸ್ ಇದೆ ಈ ಒಂದು ಮಾಹಿತಿ ಅಧಿಕೃತವಾಗಿ ಇನ್ನೂ ಬಂದಿಲ್ಲ ನಿಮಗೆ 16ನೇ ತಾರೀಕು ಜನವರಿ 16ನೇ ತಾರೀಕು ಮುಂದೂಡಿದ್ದಾರೆ ಅಂತ ಕೆಲವು ಮಾಹಿತಿಗಳ ಪ್ರಕಾರ ನಂಬಬಹುದಾದಂತಹ ಒಂದು ಮೂಲಗಳಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಇದು ಜನವರಿ 16ಕ್ಕೆ ಅಂತ ಬಟ್ ನಮಗೆ ಹೈಕೋರ್ಟ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಇಯರಿಂಗ್ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಇಲ್ಲಿವರೆಗೂ ಇನ್ನು ಇವತ್ತು ನೈಟು ಅಥವಾ ನಾಳೆಗೆ ಇದರ ಬಗ್ಗೆ ಈ ಒಂದು ಕೇಸ್ನ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು